ಎಲ್ಲರೂ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ನಿನ್ನೆ ಪಾಠನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ನಾವು ಪಿ ಸಿ ಎಕ್ಸಾಮನ್ನು ಮುಂದೆ ಇಟ್ಕೊಂಡು ನಾಳೆ ಎರರ್ ಎಕ್ಸಾಮನ್ನು ಬರಿತಿದ್ದೀರಾ. ಸೊ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಮುಂದೆ ಇಟ್ಕೊಂಡು ಈ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ನಾವು ಪಾರ್ಟ್ ಒನ್ ಒಳಗಡೆ ಇಂಡಿಯನ್ ಜಿಯೋಗ್ರಫಿ ಒಳಗಡೆ ಪಾರ್ಟ್ ಒನ್ ಒಳಗಡೆ ಸುಮಾರು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಇಂಡಿಯನ್ ಜಿಯೋಗ್ರಫಿ ಅಂದರೆ ಭಾರತದ ಭೂಗೋಳಶಾಸ್ತ್ರದೊಳಗಡೆ ನಾವಿವಾಗ ಮಾಡ್ತಕ್ಕಂಥದ್ದು ಏನು ಅಂತ ಎರಡನೇ ಪಾರ್ಟ್ ಇದೆ. ಹಾಗಾದರೆ ಇವತ್ತಿನ ಕ್ವಶನ್ಸನ್ನು ನೋಡೋದಾದರೆ ಯಾವಿದಾವು ಅಂತಂದರೆ, ಸೊ ಫಸ್ಟ್ ಕ್ವಶನ್, ರೇಷ್ಮೆ ಮಾರ್ಗ ಎಂದು ಪ್ರಸಿದ್ಧಿಯಾದ ಕಣಿವೆ ಮಾರ್ಗ ಯಾವುದು ಅಂತ ಇದೆ. ರೇಷ್ಮೆ ಮಾರ್ಗ ಅಂತೇಳ್ಬಿಟ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ಕಣಿವೆ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಸೊ ರೇಷ್ಮೆ ಮಾರ್ಗ ಅಂತೇಳಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕಣಿವೆ ಮಾರ್ಗ ಯಾವುದು ಅಂತಿದೆ, ಯಾವ್ದು ಇರುತ್ತಿದೆ ಅಂತಂದ್ರೆ, ಆಪ್ಷನ್ ಎ ಸಿಕ್ಕಿಲ್ಲಾ ಕಣಿವೆ, ಆಪ್ಷನ್ ಬಿ ಪುಷ್ಪ ಕಣಿವೆ, ಆಪ್ಷನ್ ಸಿ ನಾಥುಲ್ಲಾ ಕಣಿವೆ, ಆಪ್ಷನ್ ಡಿ ಯಾವುದು ಅಂದ್ರೆ ದಿಹಾಂಗ್ ಕಣಿವೆ ಅಂತ ಇದೆ. ಹಾಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ನಾಥುಲ್ಲಾ ಕಣಿವೆ ಅಂತ ಹೇಳ್ತು. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ನಾಥುಲ್ಲಾ ಕಣಿವೆ ಅಂತಕ್ಕಂಥದ್ದು. ಎಸ್, ಹಂಗಾದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ನಾಥುಲ್ಲಾ ಕಣಿವೆ ಅಂತಕ್ಕಂಥದ್ದು. ಭಾರತದ ಅತಿ ದೊಡ್ಡ ಕಣಿವೆ ಮಾರ್ಗ ಯಾವುದು ಅಂತಾರೆ, ಜಿಲೆಪ್ಲಾ ಕಣಿವೆ. ಹೌದಾ, ಅತಿ ದೊಡ್ಡ ಕಣಿವೆ ಮಾರ್ಗ ಯಾವುದು ಅಂದ್ರೆ, ಅಂದ್ರೆ ನಮ್ಮ ಭಾರತದಲ್ಲಿ ಕಣಿವೆ ಮಾರ್ಗಗಳಂತ ಏನ್ ಬರ್ತಾವೋ ಅತಿ ದೊಡ್ಡ ಕಣಿವೆ ಮಾರ್ಗ ಯಾವುದು ಅಂತಾರೆ ಜಿಲೆಪ್ಲಾ ಅಂತ ಹೇಳ್ತು. ಅದೇ ರೀತಿ ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂಥ ಕಣಿವೆ ಮಾರ್ಗ ಯಾವುದು ಅಂತಾರೆ, ಪುಷ್ಪ ಕಣಿವೆ. ಪ್ರಪಂಚದಲ್ಲೇನೆ, ಹೌದಾ, ಪ್ರಪಂಚದಲ್ಲೇನೇ ಅತಿ ಉದ್ದವಾಗಿರ್ತಕ್ಕಂತಹ ಈ ಒಂದು ಹೂಗಳ ಅಂದ್ರೆ ಪುಷ್ಪ ಕಣಿವೆ ಅಥವಾ ಅತಿ ಉದ್ದವಾಗಿರ್ತಕ್ಕಂಥ ಕಣಿವೆ ಯಾವುದು ಅಂತ ನೋಡಿದಾಗ ಪುಷ್ಪ ಕಣಿವೆ ಅಂತ ಹೇಳ್ತು. ಅದೇ ರೀತಿ ಭಾರತದ ಮತ್ತು ಚೀನಾ ದೇಶವನ್ನು ಸಂಪರ್ಕಿಸ್ತಕ್ಕಂತಹ ಕಣಿವೆ ಯಾವುದು ಅಂತ ಕಾರಾಕೋರಂ ಕಣಿವೆ. ಅದ ಕಾರಾಕೋರಂ ಶ್ರೇಣಿ ಅಂತ ಕೂಡ ಹೇಳ್ತೀವಿ, ಕಾರಾಕೋರಂ ಕಣಿವೆ ಅಂತ ಕೂಡ ಹೇಳ್ತು. ಸೊ ಭಾರತ ಮತ್ತು ಚೀನಾ ದೇಶವನ್ನು ಬೇರ್ಪಡಿಸ್ತಕ್ಕಂತಹ ಕಣಿವೆ ಯಾವುದು ಅಂತರ ಕಾರಾಕೋರಂ ಅಂತಕ್ಕಂಥದ್ದು. ಎಸ್, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿದಾದ್ರೆ, ಮಯನ್ಮಾರ್ ದೇಶದ ಜೀವನದಿಯಾದ ಇರಾವಡಿ ಜನಿಸುವುದು ಎಲ್ಲಿ ಅಂತ ಇದೆ. ನಾ ಮಯನ್ಮಾರದ ಜೀವನದಿ, ಹಾಗಾದ್ರೆ ಒಂದ್ ಪಾಯಿಂಟ್ ನಿಮ್ಗಲ್ಲಿ ಅರ್ಥ ಆಯ್ತು ಏನು ಅಂತಾರೆ, ಇರಾವಡಿ ಅಂತಕ್ಕಂಥ ಪಾಯಿಂಟ್. ಹಾಗಾದ್ರೆ ಮಯನ್ಮಾರ ದೇಶದ ಜೀವನದಿ ಯಾವುದು ಅಂತಾರೆ, ಇರಾವಡಿ ಅಂತಕ್ಕಂಥದ್ದು. ಹಾಗಾದ್ರೆ ಎಲ್ಲಿ ಜನಿಸುತ್ತೆ ಅಂತ ಕ್ವಶನ್ ಆಗಿದೆ. ಹಾಗಾದ್ರೆ ಆಪ್ಷನ್ ಎ ಮಿಜೋರಂ, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ತ್ರಿಪುರ, ಆಪ್ಷನ್ ಡಿ ಯಾವುದು ಅಂತಾರೆ ನಾಗಾಲ್ಯಾಂಡ್ ಅಂತ ಇದೆ. ಹಾಗಾದ್ರೆ ಯಾವುದು ಸರಿಯಾಗಿರ್ತಕ್ಕಂತಹ ಆಯ್ಕೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂದ್ರೆ ಅರುಣಾಚಲ್ ಪ್ರದೇಶ್. ಹಾಗಾದ್ರೆ ಮಯನ್ಮಾರದ ಈ ಒಂದು ನದಿ ಆಗಿರ್ತಕ್ಕಂಥದ್ದು ಯಾವುದು, ಮುಖ್ಯವಾಗಿರ್ತಕ್ಕಂಥ ಜೀವನದಿ ಯಾವುದು ಅಂದ್ರೆ ಇರಾವಡಿ, ಅದು ಜನಿಸ್ತಕ್ಕಂಥದ್ದು ಎಲ್ಲಿ ಅಥವಾ ಉಗಮವಾಗ್ತಕ್ಕಂಥದ್ದು ಎಲ್ಲಿ ಅಂತ ನೋಡಿದ್ರೆ ಅರುಣಾಚಲ್ ಪ್ರದೇಶದೊಳಗಡೆ. ಅರುಣಾಚಲ್ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರೆ ಆರ್ಕಿಡ್ಗಳ ರಾಜಧಾನಿ ಅಂತ ಕರಿತು. ಅರುಣಾಚಲ್ ಪ್ರದೇಶವನ್ನ ಏನಂತ ಕರಿತೀವಿ ಅಂತಾರೆ, ಆರ್ಕಿಡ್ಗಳ ರಾಜಧಾನಿ ಅಂತ ಕರಿತು. ಆರ್ಕಿಡ್ ಅಂತಕ್ಕಂಥದ್ದು ಒಂದು ಪಕ್ಷಿ, ಹೌದಾ, ಆರ್ಕಿಡ್ ಅಂತಕ್ಕಂಥದ್ದು ಒಂದು ಪಕ್ಷಿ, ಅತಿ ಚಿಕ್ಕ ಪಕ್ಷಿ ಅಂತ ಹೇಳ್ತೀವಿ. ಯಾವುದು ಅಂತಾರೆ ಅಂದ್ರೆ, ಸಾರಿ, ಆರ್ಕಿಡ್ ಅಂತಕ್ಕಂಥದ್ದು ಏನು ಅಂತಂದ್ರೆ ಒಂದು ಸಸ್ಯ ಪ್ರಭೇದಗಳಲ್ಲಿ ಸಸ್ಯ ಪ್ರಭೇದ ಅಂತ ಹೇಳ್ತೀವಿ, ಪಕ್ಷಿ ಅಲ್ಲ, ಸಸ್ಯ ಪ್ರಭೇದ ಅಂತ ಹೇಳ್ತೀವಿ. ಈ ಆರ್ಕಿಡ್ ಅಂತಕ್ಕಂಥದ್ದು ಅತಿ ಚಿಕ್ಕ ಈ ಒಂದು ಸಸ್ಯ ಅಂತ ಹೇಳ್ತೀವಿ. ಹೌದಾ, ಅತಿ ಚಿಕ್ಕ ಬೀಜವನ್ನು ಹೊಂದಿರ್ತಕ್ಕಂಥದ್ದು ಆರ್ಕಿಡ್ ಪ್ಲಾಂಟ್. ಅತಿ ಸಣ್ಣ ಸಸ್ಯವನ್ನು ಹೊಂದಿರ್ತಕ್ಕಂಥ ಸಸ್ಯ ಯಾವುದು ಅಂದ್ರೆ ಅದು ಕೂಡ ಆರ್ಕಿಡ್. ಇದು ಒಂದು ಎಪಿಫೈಟ್ ಅಂದ್ರೆ ಮರದ ಮೇಲೆ ಏನಾಗುತ್ತೆ ಅಂದ್ರೆ ಬೆಳೀತಕ್ಕಂಥದ್ದು ಆರ್ಕಿಡ್. ಸೊ ಆರ್ಕಿಡ್ಗಳ ರಾಜಧಾನಿ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂತಾರೆ, ಅರುಣಾಚಲ ಪ್ರದೇಶಕ್ಕೆ ಕರಿತು. ಹಂಗಾದ್ರೆ ಈ ಅರುಣಾಚಲ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ದಪ್ಪ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದೊಳಗಡೆ. ನಮ್ಮ ದಪ್ಪ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನವನ ಏನಾಗುತ್ತೆ ಅಂತಾರೆ, ಅರುಣಾಚಲ ಪ್ರದೇಶದೊಳಗಡೆ ಕಂಡುಬರುತ್ತೆ. ಹಾಗಾದ್ರೆ ಅರುಣಾಚಲ ಪ್ರದೇಶದ ಪ್ರಸಿದ್ಧ ಹಬ್ಬ ಯಾವುದು ಅಂತಂದ್ರೆ ಲೋಸಾರ್ ಅಂತಕ್ಕಂಥ ಹಬ್ಬ. ಯಾವ ಹಬ್ಬ ಅರುಣಾಚಲ ಪ್ರದೇಶದಲ್ಲಿ ಇರತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಹಬ್ಬ ಯಾವುದು ಅಂತಾರೆ, ಲೋಸಾರ್ ಅಂತಕ್ಕಂಥ ಹಬ್ಬ. ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನು ಅಂತಾರೆ, ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಅಂತ ಇದೆ. ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದು? ಆಪ್ಷನ್ ಎ ಟಿಬೆಟ್ ಪ್ರಸ್ಥಭೂಮಿ, ಆಪ್ಷನ್ ಬಿ ಲಡಾಖ್ ಪ್ರಸ್ಥಭೂಮಿ, ಆಪ್ಷನ್ ಸಿ ಹಿಮಾಲಯ ಪ್ರಸ್ಥಭೂಮಿ, ಆಪ್ಷನ್ ಸಿ ಯಾವುದು ಅಂದ್ರೆ ಸಿಯಾಚಿನ್ ಪ್ರಸ್ಥಭೂಮಿ. ಹಾಗಾದ್ರೆ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದು ಅಂತಾರೆ, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂದ್ರೆ ಲಡಾಖ್ ಪ್ರಸ್ಥಭೂಮಿ. ಹೌದಾ, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಅತಿ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದು ಅಂದ್ರೆ ಲಡಾಖ್ ಪ್ರಸ್ಥಭೂಮಿ. ಹಾಗಾದ್ರೆ ವಿಶ್ವದ ಅತಿ ಎತ್ತರಾಗಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದು ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಅಂತ ಹೇಳ್ತು. ಭಾರತದ ಅತಿ ಎತ್ತರವಾಗಿರೋದು ಯಾವುದು ಅಂದ್ರೆ ಲಡಾಖ್ ಪ್ರಸ್ಥಭೂಮಿ. ಹಾಗಾದ್ರೆ ವಿಶ್ವದ ಅತಿ ಎತ್ತರದಲ್ಲಿ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಅಂದಾಗ ಯಾವುದು ಅಂತಾರೆ, ಟಿಬೆಟ್ ಅಂತಕ್ಕಂಥ ಪ್ರಸ್ಥಭೂಮಿ. ಹಾಗೆ ಏಷ್ಯಾ ಖಂಡದ ಬೆನ್ನೆಲುಬು ಅಂತೇಳಿ ಯಾವ್ದು ಕರಿತೀವಿ ಅಂತ ಕಾರಾಕೋರಂ ಶ್ರೇಣಿ ಕರಿತೀವಿ. ಹೌದಾ, ಸೊ ಭಾರತ ಮತ್ತು ಚೀನಾ ಮಧ್ಯೆ ಅವ್ನು ಬೇರ್ಪಡಿಸ್ತಕ್ಕಂಥದ್ದು ಅಂತ ಅವಾಗ್ಲೂ ನಾವು ಇಲ್ಲಿ ನೋಡಿದ್ವಿ, ಕಾರಾಕೋರಂ ಕಣಿವೆ ಅಂತಕ್ಕಂಥದ್ದು. ಸೊ ಅದೇ ಒಂದು ಕಾರಾಕೋರಂ ಶ್ರೇಣಿ ಏನಾಗುತ್ತೆ ಅಂದ್ರೆ ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಹೇಳ್ತೀವಿ. ಹಂಗಾದ್ರೆ ಜಗತ್ತಿನ ಅತಿ ಎತ್ತರದಲ್ಲಿರ್ತಕ್ಕಂಥ ಯುದ್ಧ ಭೂಮಿ ಯಾವುದು ಅಂದ್ರೆ ಸಿಯಾಚಿನ್. ಇದು ಕೂಡ ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತೆ. ಸೊ ಸಿಯಾಚಿನ್ ಅಂತಕ್ಕಂಥದ್ದು ಜಗತ್ತಿನ ಅಂದ್ರೆ ಜಗತ್ತಿನ ಅತಿ ಎತ್ತರವಾದ ಪ್ರದೇಶದಲ್ಲಿರ್ತಕ್ಕಂತಹ ಸಿಯಾಚಿನ್ ಅಂತಕ್ಕಂಥದ್ದು ಎತ್ತರದಲ್ಲಿರ್ತಕ್ಕಂಥದ್ದು ಎಲ್ಲಿದೆ ಅಂತಾರೆ, ಲಡಾಖ್ನಲ್ಲಿದೆ. ಹೌದಾ, ಸೊ ಅತಿ ಎತ್ತರವಾಗಿರ್ತಕ್ಕಂಥ ಯುದ್ಧ ಭೂಮಿ ಯಾವುದು ಅಂತಾರೆ ಸಿಯಾಚಿನ್. ಅತಿ ಎತ್ತರವಾಗಿದೆ ಅಂದ್ರೆ ಲಡಾಖ್ನಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ,
ಸಜೀವ ಬೇರು ಸೇತುವೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಇದೆ. ಅದು ಇತ್ತೀಚೆಗೆ ಕಂಪ್ಲೀಟ್ ಆಗಿ ಸೇತುವೆ ಮೂಲಕ ಒಂದು ಬ್ರಿಡ್ಜ್ ಕೂಡ ಸ್ಟಾರ್ಟ್ ಮಾಡಿದವು. ಅದ ಬ್ರಿಡ್ಜ್ ಕೂಡ ತನ್ನಿಂದಾನೇ ನ್ಯಾಚುರಲ್ ಆಗಿನ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾವೆ. ಸೊ ಸಜೀವ ಬೇರು ಸೇತುವೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಇದೆ. ಅಂದ್ರೆ ನ್ಯಾಚುರಲ್ ಆಗಿ ಏನಾಗಿದವು ಅಂದ್ರೆ ತನಗ್ ತಾನೇ ಕನೆಕ್ಷನ್ ಆಗ್ತಾ ಬೆಳಿತಾ ಬೆಳಿತಾ ಕಂಪ್ಲೀಟ್ ಆಗಿ ಒಂದು ಬ್ರಿಡ್ಜ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ದಾವೆ. ಸೊ ಈ ಒಂದು ಸಜೀವ ಬೇರು ಸೇತುವೆಗಳು ಎಲ್ಲಿ ಕಂಡು ಬರುತ್ತದೆ ಅಂತ ಇದೆ. ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಲಡಾಖ್. ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ ಅಂತಾರೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂದ್ರೆ ಮೇಘಾಲಯ, ಮೇಘಾಲಯದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಮುಖ್ಯವಾಗಿ ಯಾವುದು ಅಂತಂದ್ರೆ ಬೆಟ್ಟಗಳನ್ನು ನೋಡಿದ್ರೆ ಯಾವ ಬೆಟ್ಟಗಳು ಕಂಡು ಬರ್ತಾವು ಅಂತ ನೋಡಿದ್ರೆ ಕಾಶಿ ಆಗಿರ್ಬೋದು, ಗ್ಯಾರೋ ಆಗಿರ್ಬೋದು, ಜೈಂತಿಯ ಬೆಟ್ಟಗಳಾಗಿರ್ಬೋದು, ಇವುಗಳು ಏನಾಗ್ತಾವ ಅಂದ್ರೆ ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಬೆಟ್ಟಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಗ್ಯಾರೋ ಬೆಟ್ಟದಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಜು ಗುಹೆಗಳಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಗುಹೆಗಳು. ಆದ್ರೆ ಏಷ್ಯಾದ ಅತಿ ದೊಡ್ಡ ಸ್ವಾಭಾವಿಕ ಗುಹೆ ಆಗಿದೆ. ಯಾವುದು ಅಂತಂದ್ರೆ ಸಿಜು ಅಂತಕ್ಕಂಥ ಗುಹೆ. ಈ ಸಿಜು ಅಂತಕ್ಕಂಥ ಕೇಸ್ ಏನಾಗುತ್ತೆ ಅಂದ್ರೆ ಏಷ್ಯಾದಲ್ಲಿನೇ ಈ ಒಂದು ಏಷ್ಯಾದ ಅತಿ ದೊಡ್ಡ ಸ್ವಾಭಾವಿಕ ಅಂತಂದ್ರೆ ತನ್ನಿಂದಾನೇ ನಿರ್ಮಾಣ, ಯಾರು ಯಾರಿಂದ ನಿರ್ಮಾಣ ಆಗಿಲ್ಲ, ಸ್ವಾಭಾವಿಕವಾಗಿ ತನ್ನಿಂದಾನೇ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಸಿಜು ಗುಹೆ. ಸೊ ಇದೇನಾಗುತ್ತೆ ಅಂದ್ರೆ ಕಂಡುಬರೋದಿಲ್ಲ ಅಂದ್ರೆ ಮೇಘಾಲಯದಲ್ಲಿ ಸ್ಪೆಷಲಿ ಗ್ಯಾರೋ ಬೆಟ್ಟದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಮೇಘಾಲಯದಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಯಾವುದು ಅಂತಂದ್ರೆ ನೋಕ್ರೇಕ್ ಅಂತಕ್ಕಂತಹ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ನೋಕ್ರೇಕ್ ಅಂತ ಹೇಳ್ತೀವಿ. ಸೊ ನೋಕ್ರೇಕ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ಮೇಘಾಲಯದಲ್ಲಿದೆ. ಎಸ್, ಹಸಿರು ಕ್ರಾಂತಿ ಉಂಟಾದ ಮೊದಲ ಬೆಳೆ ಯಾವುದು? ಅಂದ್ರೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಗಿದೆ ಯಾವಾಗಿಂದ ಅಂತ ನೋಡಿದ್ರೆ 1966 ಏನಾಗುತ್ತೆ ಅಂದ್ರೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಗುತ್ತೆ. 65-66 ಒಳಗಡೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಗುತ್ತೆ 66 ಒಳಗಡೆ. ಸೊ ಇಲ್ಲಿ ಹಸಿರು ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಮೊದಲ ಬೆಳೆ ಯಾವುದು ಅಂದ್ರೆ ಎರಡು ಬೆಳೆಗಳ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಹಸಿರು ಕ್ರಾಂತಿ ಅಂತ ಗ್ರೀನ್ ರೆವಲ್ಯೂಷನ್ ಒಳಗಡೆ. ಒಂದೇದು ಯಾವುದು ಅಂದ್ರೆ ಗೋಧಿ, ಎರಡನೇದು ಯಾವುದು ಅಂದ್ರೆ ಭತ್ತ. ಬಟ್ ಇಲ್ಲಿ ಏನು ಕೇಳಿದ್ದೇನೆ ಅಂತಂದ್ರೆ ಮೊದಲ ಬೆಳೆ ಕೇಳಿರೋದ್ರಿಂದ ಯಾವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದ್ರೆ ಗೋಧಿ ಸರಿಯಾಗಿರ್ತಕ್ಕಂಥ ಆಯ್ಕೆ. ಸೊ ನಮ್ಮ ಭಾರತ ಒಳಗಡೆ ಹಸಿರು ಕ್ರಾಂತಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತಂದ್ರೆ ಈ ಒಂದು MS ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಅದರಿಂದ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅದೇ ರೀತಿ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದ್ರೆ ನಾರ್ಮನ್ ಬೋರ್ಲಾಂಗ್ ಅವ್ರಿಗೆ ಕರಿತೀವಿ, ಅಮೆರಿಕದವರು. ಸೊ ಹಾಗಾದ್ರೆ ಗೋಧಿ ಮತ್ತು ಭತ್ತದ ಬೆಳೆಗಳನ್ನ ಭಾರತದೊಳಗಡೆ ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಹೆಚ್ಚಿಗೆ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರೆ ಹಸಿರು ಕ್ರಾಂತಿ. ಹಾಗಾದ್ರೆ ಹಸಿರು ಕ್ರಾಂತಿ ಉಂಟಾಗಿರ್ತಕ್ಕಂಥ ಮೊದಲ ಬೆಳೆ ಯಾವುದು ಅಂತಂದ್ರೆ ಅದು ಗೋಧಿ ಅಂತ ಹೇಳ್ತೀವಿ. ಸೊ ಅವ್ರ ಹಸಿರು ಕ್ರಾಂತಿ ಉಂಟಾದ ಎರಡನೇ ಬೆಳೆ ಯಾವುದು ಅಂತಂದ್ರೆ ಭತ್ತ. ಮೊದಲೇ ಪ್ರಯಾರಿಟಿ ಗೋಧಿ, ಆದ್ರೆ ಎರಡನೇ ಪ್ರಯಾರಿಟಿ ಯಾವುದು ಅಂದ್ರೆ ಭತ್ತ. ಸೊ ಹಸಿರು ಕ್ರಾಂತಿ ಉಂಟಾದ ರಾಜ್ಯಗಳು ಯಾವುದು ಅಂದ್ರೆ ಒಂದು ಪಂಜಾಬ, ಇನ್ನೊಂದು ಯಾವುದು ಅಂದ್ರೆ ಹರಿಯಾಣ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಸ್ವಾಮಿನಾಥನ್ ಅವ್ರಿಗೆ ಕರೆದ್ರೆ, ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರೆ ನಾರ್ಮನ್ ಬೋರ್ಲಾಂಗ್ ಅಂತ ಹೇಳ್ತು. ನೆಕ್ಸ್ಟ್ ಕ್ವಶನ್, ಮಜುಲಿ ದ್ವೀಪ ನಿರ್ಮಿಸಿದ ನದಿ ಯಾವುದು ಅಂತ ಇದೆ. ಮಜುಲಿ ದ್ವೀಪವನ್ನು ನಿರ್ಮಿಸಿರ್ತಕ್ಕಂಥ ನದಿ ಯಾವುದು? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಯಾವುದು ಅಂತಂದ್ರೆ ಗಂಗಾ. ಹಾಗಾದ್ರೆ ಮಜುಲಿ ದ್ವೀಪ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ನೋಡಿದಾಗ, ಯಾವ ನದಿಗೆ ಮಜುಲಿ ದ್ವೀಪ ನಿರ್ಮಿಸಿರ್ತಕ್ಕಂತಹ ನದಿ ಯಾವುದು ಅಂತ ನೋಡಿದಾಗ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಬ್ರಹ್ಮಪುತ್ರ ಅಂತ ಹೇಳ್ತು. ಹೌದಾ, ಮಜುಲಿ ದ್ವೀಪ ನಿರ್ಮಿಸಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬ್ರಹ್ಮಪುತ್ರ ನದಿಗೆ ನಿರ್ಮಾಣ ಆಗಿರೋದು ಯಾವುದು ಅಂದ್ರೆ ಈ ಒಂದು ಬ್ರಹ್ಮಪುತ್ರ ನದಿಗೆ ನಿರ್ಮಾಣ ಆಗಿರೋದು ಮಜುಲಿ ದ್ವೀಪ. ಸೊ ಮಜುಲಿ ದ್ವೀಪ ವಿಶ್ವದ ಅತಿ ದೊಡ್ಡ ಅಂತರ್ ನದಿ ದ್ವೀಪವಾಗಿದೆ ಅಂತ ಹೇಳ್ತು. ಹೌದಾ, ಇಲ್ಲಿದೆ. ಸೊ ಇದು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಮಜುಲಿ ಅಂತ ಹೇಳ್ತೀವಿ. ಅಂತರ್ ನದಿ ದ್ವೀಪ ಜೋಡಣೆಯಿಂದ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮಜುಲಿ ದ್ವೀಪ. ಮಜುಲಿ ದ್ವೀಪವನ್ನು ಏನಂತ ಕರೀತಾರೆ ಅಂತಾರೆ, ಶಂಕರ ದ್ವೀಪ ಅಂತ ಕೂಡ ಕರೀತಾರೆ. ಸೊ ಒಂದ್ ಲಾಸ್ಟ್ ಟೈಮ್ ಒಂದು ಕ್ವಶನ್ ಬರೋದ್ರಲ್ಲಿ ಕೇಳಿದಾನೆ ಶಂಕರ ದ್ವೀಪ ಅಂತ, ಬಟ್ ಯಾವ ದ್ವೀಪ ಕರಿತೀವಿ ಅಂತ ಕ್ವಶನ್ ಕೇಳಿದಾರೆ. ಸೊ ಮಜುಲಿ ದ್ವೀಪವನ್ನು ಯಾವ್ದು ಏನಂತ ಕರಿತೀವಿ ಅಂತಂದ್ರೆ ಶಂಕರ ದ್ವೀಪ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಮಜುಲಿ ದ್ವೀಪ ಅಂತಕ್ಕಂಥದ್ದು ವೈಷ್ಣವ ಪಂಥದ ಕೇಂದ್ರವಾಗಿದೆ. ಸೊ ಅಲ್ಲಿ ಅತಿ ಹೆಚ್ಚು ಯಾವ ಜನಾಂಗದವರು ಅಥವಾ ಅತಿ ಹೆಚ್ಚು ಯಾವ ಒಂದು ಧರ್ಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ವೈಷ್ಣವ ಪಂಥದ ಕೇಂದ್ರವಾಗಿದೆ. ಅಂದ್ರೆ ವೈಷ್ಣವ ಪಂಥಕ್ಕೆ ವಿಷ್ಣು ಆರಾಧಕರಿಗೆ ಸೊ ಅದು ಒಂದು ಕೇಂದ್ರವಾಗಿ ಯಾವ್ದಿದೆ ಅಂತಾರೆ ಮಜುಲಿ ದ್ವೀಪ ಇದೆ. ಸೊ ಹಾಗಾದ್ರೆ ಈ ಮಜುಲಿ ದ್ವೀಪ ಕಂಡುಬರುದು ಎಲ್ಲಿ ಅಂತಾರೆ ಬ್ರಹ್ಮಪುತ್ರ ನದಿಯಲ್ಲಿ. ಹೌದಾ, ಬ್ರಹ್ಮಪುತ್ರ ನದಿಗೆ ನಿರ್ಮಾಣ ಆಗಿರೋದು ಯಾವುದು ಅಂತಾರೆ ಮಜುಲಿ ದ್ವೀಪ. ಎಸ್, ಭಾರತದ ನಯಾಗರ ಅಂತ ಯಾವ್ದು ಕರಿತೀವಿ? ಭಾರತದ ನಯಾಗರ ಅಂತಂದ್ರೆ ಆಪ್ಷನ್ ಎ ಗೋಕಾಕ್ ಫಾಲ್ಸ್ ಇದೆ, ಆಪ್ಷನ್ ಬಿ ಚಿತ್ರಕೂಟ ಫಾಲ್ಸ್ ಅಂತ ಇದೆ, ಆಪ್ಷನ್ ಸಿ ಉಂಚಳಿ ಫಾಲ್ಸ್, ಆಪ್ಷನ್ ಡಿ ಜೋಗ್ ಫಾಲ್ಸ್ ಅಂತ ಹೇಳ್ತೀವಿ. ಭಾರತದ ನಯಾಗರ ಅಂತ ಬಿಟ್ಟು ಯಾವ್ದು ಕರಿತೀವಿ ಅಂತಂದ್ರೆ ಆಪ್ಷನ್ ಬಿ ಸಿ ಕರೆಕ್ಟ್ ಆನ್ಸರ್, ಚಿತ್ರಕೂಟ ಫಾಲ್ಸ್ ಅಂತ ಹೇಳ್ತೀವಿ. ಭಾರತದ ನಯಾಗರ ಯಾವುದು ಅಂದ್ರೆ ಚಿತ್ರಕೂಟ ಫಾಲ್ಸ್ ಅಂದ್ರೆ ಕರ್ನಾಟಕದ ನಯಾಗರ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಗೋಕಾಕ್ ಫಾಲ್ಸ್ ಕರಿತೀವಿ. ಸೊ ಚಿತ್ರಕೂಟ ಜಲಪಾತವನ್ನ ಯಾವ ನದಿ ನಿರ್ಮಾಣ ಮಾಡಲಾಗಿದೆ ಅಂತಂದ್ರೆ ಗೋದಾವರಿ ನದಿಗೆ ಉಪನದಿ ಆಗಿರ್ತಕ್ಕಂತಹ ಇಂದ್ರಾವತಿ ನದಿ ಅಂತಕ್ಕಂಥ ನಿರ್ಮಾಣ ಮಾಡಲಾಗಿದೆ. ಭಾರತದ ನಯಾಗರ ಅಂತ ಯಾವ್ದು ಕರಿತೀವಿ ಅಂದ್ರೆ ಚಿತ್ರಕೂಟ ಫಾಲ್ಸ್ ಕರಿತೀವಿ. ಹಾಗಾದ್ರೆ ಚಿತ್ರಕೂಟ ಫಾಲ್ಸ್ ಅಂತಕ್ಕಂಥ ಯಾವ ನದಿಗೆ ಅಂತ ಇಂದ್ರಾವತಿ ನದಿಗೆ ನಿರ್ಮಾಣ ಮಾಡಿದ್ದಾರೆ.
ಇಂದ್ರಾವತಿ ನದಿ ಅಂತಕ್ಕಂಥದ್ದು ಯಾವ ನದಿಯ ಉಪನದಿ ಅಂತಂದಾಗ ಗೋದಾವರಿ ನದಿಯ ಉಪನದಿ. ಹಾಗಾದ್ರೆ ಕರ್ನಾಟಕದ ನಯಾಗರ ಅಂತ ಯಾವ್ದು ಕರಿತೀವಿ ಅಂತ ಗೋಕಾಕ್ ಫಾಲ್ಸ್ ಕರಿತೀವಿ. ಈ ಗೋಕಾಕ್ ಫಾಲ್ಸ್ ಅನ್ನ ಯಾವ ಒಂದು ನದಿ ನಿರ್ಮಾಣ ಮಾಡಲಾಯ್ತು ಅಂತಂದ್ರೆ ಘಟಪ್ರಭಾ ನದಿಗೆ ನಿರ್ಮಾಣ ಮಾಡಲಾಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಭಾರತದ ಕೈಗಾರಿಕೆಗಳ ತವರೂರು ಅಂತ ಯಾವ್ದು ಕರೀತಾರೆ? ಭಾರತದ ಕೈಗಾರಿಕೆಗಳ ತವರೂರು ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಆಪ್ಷನ್ ಎ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಆಪ್ಷನ್ ಬಿ ಬಿಲಾಸ್ಪುರ್, ಆಪ್ಷನ್ ಸಿ ದಿಗ್ಬಾಯ್, ಆಪ್ಷನ್ ಡಿ ಅಲಹಾಬಾದ್. ಸೊ ಹಾಗಾದ್ರೆ ಭಾರತದ ಕೈಗಾರಿಕೆಗಳ ತವರೂರು ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದು ಅಂತಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಕರೀತಾರೆ. ಹಾಗಾದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗೆ ಭಾರತದ ಕೈಗಾರಿಕೆಗಳ ತವರೂರು ಅಂತ ಕರಿತೀವಿ. ಹಂಗಾದ್ರೆ ಇಲ್ಲಿ ಭಾರತದ ರೂರ್ ಅಂತ ಕೂಡ ಕರಿತೀವಿ ಯಾವ್ದಕ್ಕೆ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಅಥವಾ ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಭಾರತದ ಖನಿಜ ಸಂಪನ್ಮೂಲಗಳ ಹೃದಯ, ಭಾರತದ ಖನಿಜ ಸಂಪನ್ಮೂಲಗಳ ತೊಟ್ಟಿಲು ಅಂತ ಕೂಡ ಯಾವ್ದು ಕರಿತೀವಿ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಕರಿತೀವಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯು ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಜಾರ್ಖಂಡ ರಾಜ್ಯದಲ್ಲಿ ವ್ಯಾಪಿಸುತ್ತೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಅತಿ ಹೆಚ್ಚಿನ ವ್ಯಾಪ್ತಿ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತದ ಜಾರ್ಖಂಡದೊಳಗಡೆ. ಎಸ್, ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ದೇಶದ ಅತಿ ದೊಡ್ಡ ಘಾಟ್ ಯಾವುದು ಅಂತ ಕೇಳಿದ್ದಾರೆ. ಅತಿ ದೊಡ್ಡ ಘಾಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಗುಂಬೆ ಘಾಟ್, ಆಪ್ಷನ್ ಬಿ ತಾಲ್ಘಾಟ್, ಆಪ್ಷನ್ ಸಿ ಬೋರ್ಘಾಟ್, ಆಪ್ಷನ್ ಡಿ ಯಾವುದು ಅಂದ್ರೆ ಪಾಲ್ಘಾಟ್. ಹಾಗಾದ್ರೆ ಭಾರತದ ಅತಿ ದೊಡ್ಡ ಘಾಟ್ ಯಾವ್ದು ಅಂತಂದ್ರ ದಟ್ ಈಸ್ ಪಾಲ್ಘಾಟ್ ಅಂತ ಹೇಳ್ತೀವಿ. ಯಾವ್ದು ಅಂತಂದ್ರ ಪಾಲ್ಘಾಟ್ ಅಂತಕ್ಕಂತ ಸರಿಯಾಗಿರ್ತಕ್ಕಂಥ ಉತ್ತರ. ಪಾಲ್ಘಾಟ್ ಅಂತಕ್ಕಂಥದ್ದು ಭಾರತದ ಅತಿ ದೊಡ್ಡ ಘಾಟ್ ಆಗಿರೋದ್ರಿಂದ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಮಾಡುತ್ತೆ ಅಂತಂದ್ರೆ, ಹೌದಾ, ಸೊ ಈ ಪಾಲ್ಘಾಟ್ ಇಲ್ಲಿದೆ ನೋಡ್ರಿ, ಪಾಲ್ಘಾಟ್ ಗ್ಯಾಪ್ ಇದೆ, ಹೌದಾ, ಸೊ ಇದು ಪಾಲ್ಘಾಟ್ ಇರೋದು. ಸೊ ಪಾಲ್ಘಾಟ್ ಎಲ್ಲಿಂದ ಎಲ್ಲಿ ತರ ಕನೆಕ್ಷನ್ ಮಾಡುತ್ತೆ ಅಂತಂದ್ರೆ ಇಲ್ಲಿದೆ ಪಾಲ್ಘಾಟ್ ಅಂತಕ್ಕಂಥದ್ದು ತ್ರಿವೇಂದ್ರಮ್ದಿಂದ ಚೆನ್ನೈ ಅಂತ ಹೇಳ್ತೀವಿ, ಹೌದಾ. ತ್ರಿವೇಂದ್ರಮ್ಮಿಂದ ಚೆನ್ನೈಗೆ ಏನಾಗುತ್ತೆ ಅಂತಂದ್ರೆ ಕನೆಕ್ಷನ್ ಅನ್ನ ಮಾಡುತ್ತೆ, ತ್ರಿವೇಂದ್ರಮ್ಮಿಂದ ಚೆನ್ನೈ. ಅದೇ ರೀತಿ ತಾಲ್ಘಾಟ್ ಎಲ್ಲಿಂದ ಎಲ್ಲಿಗೆ ಅಂತಾರೆ, ಮುಂಬೈದಿಂದ ನಾಸಿಕ್ಗೆ, ಮುಂಬೈದಿಂದ ನಾಸಿಕ್ ಯಾವುದು ಅಂತಾರ ತಾಲ್ಘಾಟ್ ಅಂತ ಹೇಳ್ತೀವಿ. ತ್ರಿವೇಂದ್ರಮ್ಮಿಂದ ಚೆನ್ನೈ ಯಾವುದು ಅಂತಾರ ಪಾಲ್ಘಾಟ್, ಮುಂಬೈದಿಂದ ನಾಸಿಕ್ ಯಾವುದು ಅಂದ್ರೆ ತಾಲ್ಘಾಟ್, ಮುಂಬೈನಿಂದ ಪುಣೆ ಯಾವುದು ಅಂತಂದ್ರ ಬೋರ್ಘಾಟ್, ಉಡುಪಿದಿಂದ ಶಿವಮೊಗ್ಗ ಯಾವುದು ಅಂತಾರ ಆಗುಂಬೆ ಘಾಟ್ ಅಂತ ಹೇಳ್ತೀವಿ. ನಾವು ಘಾಟ್ಗಳ ಬಗ್ಗೆ ಆಲ್ರೆಡಿ ಒಂದು ಶಾರ್ಟ್ಸ್ ವಿಡಿಯೋ ಕೂಡ ಮಾಡಿದ್ವಿ, ಶಾರ್ಟ್ಸ್ ಕೂಡ ಮಾಡಿದ್ವಿ ಇನ್ಸ್ಟಾಗ್ರಾಮ್ ಒಳಗಡೆ, ಅವೈಲೇಬಲ್ ಇದೆ. ಪಾಲ್ಘಾಟ್ ಅಂತಕ್ಕಂಥದ್ದು ತ್ರಿವೇಂದ್ರಮ್ ಟು ಚೆನ್ನೈ, ಅಂಡ್ ತಾಲ್ಘಾಟ್ ಅಂತಕ್ಕಂಥದ್ದು ಮುಂಬೈ ಟು ನಾಸಿಕ್, ಬೋರ್ಘಾಟ್ ಅಂತಕ್ಕಂಥದ್ದು ಮುಂಬೈ ಟು ಪುಣೆ, ಆಗುಂಬೆ ಘಾಟ್ ಅಂತಕ್ಕಂಥದ್ದು ಉಡುಪಿ ಟು ಶಿವಮೊಗ್ಗ ಅಂತ ಹೇಳ್ತೀವಿ. ಸೊ ಈ ಒಂದು ಪಾಲ್ಘಾಟ್ ಅಂತಕ್ಕಂಥದ್ದು ಅದರಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಘಾಟ್ ಯಾವುದು ಅಂತಂದ್ರೆ ಪಾಲ್ಘಾಟ್. ಎಸ್, ಪೂರ್ವ ಘಟ್ಟಗಳು ಈ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಅಂತ ಇದೆ. ಪೂರ್ವ ಘಟ್ಟಗಳು ಈ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಗೆ ಒಂದಿದೆ, ಉಳಿದದಲ್ಲಿ ಏನಾಗಿದ್ರೆ ಪೂರ್ವ ಘಟ್ಟಗಳಿಗೆ ಸಂಬಂಧಪಡುತ್ತೆ. ಪೂರ್ವ ಘಟ್ಟಗಳು ಈ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳ್ನಾಡು, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಕೇರಳ. ಹಾಗಾದ್ರೆ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಕೇರಳ. ಪೂರ್ವ ಘಟ್ಟಗಳು ಇರುವ ರಾಜ್ಯಗಳು ಏನದು ಅಂದ್ರೆ ಐದು ರಾಜ್ಯಗಳಿದಾವೆ. ಪೂರ್ವ ಘಟ್ಟಗಳು ಕಂಡು ಬರ್ತಕ್ಕಂಥ ರಾಜ್ಯಗಳು ಯಾವುದು ಅಂತಂದ್ರೆ ಐದು ರಾಜ್ಯಗಳಿದಾವೆ. ಸೊ ಈ ಭಾಗದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಪೂರ್ವ ಘಟ್ಟಗಳನ್ನ ಕಾಣ್ತೀವಿ. ಹಂಗಾದ್ರೆ ಯಾವ್ಯಾವು ಅಂತಂದ್ರ ಒಂದು ಒಡಿಸಾ ಇದೆ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳ್ನಾಡು ಮತ್ತು ಕರ್ನಾಟಕ, ಹೌದಾ. ಪಶ್ಚಿಮ ಘಟ್ಟಗಳನ್ನ ಈ ಸರ್ತಿ ಈ ಕಡೆ ನೋಡ್ತೀವಿ, ಪೂರ್ವ ಘಟ್ಟಗಳು ಯಾವುದು ಅಂದ್ರೆ ಈ ಕಡೆ ನೋಡ್ತೀವಿ. ಒಡಿಸಾ ಇದೆ, ಆಂಧ್ರಪ್ರದೇಶ ಇದೆ, ಕರ್ನಾಟಕ ಇದೆ, ಹೌದಾ. ನೆಕ್ಸ್ಟ್ ಯಾವ್ದು ಅಂತಾರ ತಮಿಳ್ನಾಡು ಇದೆ. ನೆಕ್ಸ್ಟ್ ಯಾವ್ದು ಅಂತಾರ ಇಲ್ಲಿ ತೆಲಂಗಾಣ. ಸೊ ಹಾಗಾದ್ರೆ ಇಲ್ಲಿ ಭಾಗದಲ್ಲಿ ಉಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಪೂರ್ವ ಘಟ್ಟಗಳನ್ನ ನೋಡ್ತೀವಿ. ಹಾಗಾಗಿ ಐದು ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾವೆ ಪೂರ್ವ ಘಟ್ಟಗಳು, ಒಡಿಸಾ, ಆಂಧ್ರಪ್ರದೇಶ, ತೆಲಂಗಾಣ, ತೆಲಂಗಾಣ, ತಮಿಳ್ನಾಡು ಮತ್ತು ಕರ್ನಾಟಕ. ಪೂರ್ವ ಘಟ್ಟಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಮಹೇಂದ್ರ ಪರ್ವತಗಳು ಅಂತ ಕೂಡ ಕರೀತಾರೆ, ಹೌದಾ. ಪೂರ್ವ ಘಟ್ಟಗಳನ್ನ ಮಹೇಂದ್ರ ಪರ್ವತಗಳು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಕಡಿಮೆ ಉಳುಮೆಯ ಅಗತ್ಯವಿರುವ ಮಣ್ಣು ಯಾವುದು ಅಂತ ಕರೀತಾರೆ. ಕಡಿಮೆ ಉಳುಮೆಗೆ ಆ ಉಳುಮೆಯ ಅಗತ್ಯವಿರತಕ್ಕಂಥ ಮಣ್ಣು ಯಾವುದು ಅಂತ ಕೇಳಿದಾರೆ. ಯಾವುದು ಅಂತಾರ ಆಪ್ಷನ್ ಎ ಕಪ್ಪು ಮಣ್ಣು ಅಂತಿದೆ, ಆಪ್ಷನ್ ಬಿ ಕೆಂಪು ಮಣ್ಣು ಅಂತಿದೆ, ಆಪ್ಷನ್ ಸಿ ಮೆಕ್ಕಲು ಮಣ್ಣು, ಆಪ್ಷನ್ ಡಿ ಯಾವುದು ಅಂದ್ರೆ ಜಂಬಿಟ್ಟಿಗೆ ಮಣ್ಣು. ಯಾವುದು ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂದ್ರೆ ಮೆಕ್ಕಲು ಮಣ್ಣು. ಇದಕ್ಕೆ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ ನೆರೆ ಮಣ್ಣು ಅಂತ ಕೂಡ ಕರೀತಾರೆ. ಯಾವ್ದಕ್ಕೆ ಅಂತಂದ್ರ ಮೆಕ್ಕಲು ಮಣ್ಣಿಗೆ. ಸೊ ಅಂದ್ರೆ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಾರ ಉತ್ತರ ಪ್ರದೇಶ. ಅತಿ ಹೆಚ್ಚು ಮೆಕ್ಕಲು ಮಣ್ಣು ಅಥವಾ ನೆರೆ ಮಣ್ಣನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಾರ ಉತ್ತರ ಪ್ರದೇಶ. ನದಿಗಳ ಸಂಚಯನದಿಂದ ಉಂಟಾಗಿರ್ತಕ್ಕಂಥ ಮಣ್ಣು ಯಾವುದು ಅಂತಾರ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ನದಿಗಳ ಸಂಚಯನದಿಂದ ಉಂಟಾಗಿರ್ತಕ್ಕಂಥ ಮಣ್ಣು ಯಾವುದು ಅಂತಾರ ಮೆಕ್ಕಲು ಮಣ್ಣು. ಅದೇ ರೀತಿ ಮೆಕ್ಕಲು ಮಣ್ಣಿನಲ್ಲಿ ಖಾದರ್, ಬಂಗರ್ ಮತ್ತು ಕಂಕರ್ ಅಂತಕ್ಕಂಥ ವಿಧಗಳಿವೆ. ಯಾವ್ಯಾವ್ದು ಅಂತಾರ ಮೆಕ್ಕಲು ಮಣ್ಣಿನಲ್ಲಿ ಒಂದು ಖಾದರ್ ಅಂತಿದೆ, ಇನ್ನೊಂದು ಯಾವ್ದು ಅಂದ್ರೆ ಬಂಗರ್ ಅಂತಿದೆ, ಇನ್ನೊಂದು ಯಾವ್ದು ಅಂದ್ರೆ ಕಂಕರ್ ಅಂತಕ್ಕಂಥ ಮೂರು ವಿಧಗಳು ಏನಾಗಿದಾವು ಅಂತಾರ ಮೆಕ್ಕಲು ಮಣ್ಣಿನಲ್ಲಿ ಕಂಡು ಬರ್ತವೆ. ಹೆಮೀಸ್ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿದೆ? ಹೆಮೀಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಡಿ ಉತ್ತರಾಖಂಡ. ಯಾವ್ದು ಹಾಗಾದ್ರೆ ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ
ಹಿಮಾಚಲ್ ಪ್ರದೇಶ, ಆಪ್ಷನ್ ಡಿ ಯಾವುದು ಅಂತಾರೆ ಉತ್ತರಾಖಂಡ. ಹಾಗಾದ್ರೆ ಹೆಮಿಸ್ ಅಂತಕ್ಕಂಥ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಎಲ್ಲಿ ಅಂತಾರೆ? ಜಮ್ಮು ಕಾಶ್ಮೀರದಲ್ಲಿ. ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವಾಗಿದೆ. ಅದಾ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನವು ವಿಸ್ತೀರ್ಣದಲ್ಲಿ ಏನಾಗುತ್ತೆ ಅಂದ್ರೆ ಭಾರತದೊಳಗಡೆ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿರೋದು ಯಾವುದು ಅಂತಾರ? ಜಮ್ಮು ಕಾಶ್ಮೀರ. ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ಅಂದ್ರೆ ಏರಿಯಾದೊಳಗಡೆ ಮಾತ್ರ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂತಾರ? ಹೆಮಿಸ್. ಇದನ್ನ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನ ಅಂದ್ರೆ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಕೂಡ ಇಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ. ಅಂದ್ರೆ ಇದಕ್ಕೆ ಮರು ನಾಮಕರಣ ಮಾಡಿದ್ದಾರೆ. ಅಂದ್ರೆ ಏನಂತ ಕರೀತಾರೆ ಅಂತಾರೆ? ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಒನ್ ಏನು ಅಂತಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಇದೆ. ಆಪ್ಷನ್ ಎ ತಮಿಳ್ನಾಡು, ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಒಡಿಸ್ಸಾ. ಸೊ ಹಾಗಾದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರೆ? ತಮಿಳ್ನಾಡಲ್ಲಿ ಇದೆ. ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಕಂಡು ಬರೋದು ಎಲ್ಲಿ ಅಂತಾರೆ? ತಮಿಳ್ನಾಡಲ್ಲಿ. ಹಂಗಾದ್ರೆ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿರೋದು ಎಲ್ಲಿ ಅಂತಾರೆ? ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದಲ್ಲಿದೆ. ರಾಹುಲ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಾರೆ? ಕರ್ನಾಟಕದೊಳಗಡೆ ಇದೆ. ಹೌದಾ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ಕರ್ನಾಟಕದೊಳಗಡೆ ಇದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಾರೆ? ಅಂಡಮಾನ್ ನಿಕೋಬಾರ್ದಲ್ಲಿ ಇದೆ. ಆಯ್ತಾ? ಸಂಜಯ್ ಗಾಂಧಿ ಇರೋದಿಲ್ಲಿ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ. ನೆಕ್ಸ್ಟ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರೋದಿಲ್ಲಿ ಅಂದ್ರೆ ಕರ್ನಾಟಕ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರೋದಿಲ್ಲಿ ಅಂತಾರೆ ಅಂಡಮಾನ್ ಮತ್ತು ನಿಕೋಬಾರ್. ಎಸ್, ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಈ ಕೆಳಗಿನ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ? ಆಪ್ಷನ್ ಎ ಯಮುನಾ ನದಿ, ಆಪ್ಷನ್ ಬಿ ಚಂಬಲ್, ಆಪ್ಷನ್ ಸಿ ಕೋಸಿ, ಆಪ್ಷನ್ ಡಿ ಯಾವುದು ಅಂದ್ರೆ ಸತ್ಲಜ್ ನದಿ ಅಂತ ಇದೆ. ಯಾವ್ದು ಗಂಗಾ ನದಿಯ ಉಪನದಿ ಅಲ್ಲ ಅಂತ ನೋಡಿದ್ರೆ ಯಾವ್ದು ಅಲ್ಲ ಅಂತಂದ್ರೆ ಸತ್ಲಜ್ ನದಿ ಅಲ್ಲ. ಅದಾ ಗಂಗಾ ನದಿಯ ಉಪನದಿ ಯಾವ್ದಲ್ಲ ಅಂತಂದ್ರೆ ಸತ್ಲಜ್ ನದಿ ಅಲ್ಲ. ಹಾಗಾದ್ರೆ ಯಾವ್ಯಾವ ಗಂಗಾ ನದಿಯ ಉಪನದಿಗಳು ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ನದಿ ಅಂತ ಹೇಳ್ತೀವಿ ಗಂಗಾ ನದಿಗೆ. ಸೊ ಯಾವುದು ಅಂತ ನೋಡಿದಾಗ ಯಮುನಾ, ರಾಮಗಂಗಾ, ಗಂಡಕ್, ಭಾಗಮತಿ, ಕೋಶಿ, ಚಂಬಲ್, ಸೋನ್ ಮತ್ತು ದಾಮೋದರ್. ಇವಿಷ್ಟು ನದಿಗಳು ಏನಾಗಿದಾವೆ ಅಂದ್ರೆ ಗಂಗಾ ನದಿಯ ಉಪನದಿಗಳಾಗಿದಾವೆ. ಆದ್ರೆ ಸಟ್ಲಜ್ ನದಿ ಯಾವ ನದಿ ಉಪನದಿ ಅಂತ ನೋಡಿದ್ರೆ ಸಿಂಧು ನದಿಯ ಉಪನದಿ ಯಾವುದು ಅಂದ್ರೆ ಸಟ್ಲಜ್ ನದಿ. ಅಂದ್ರೆ ಸಿಂಧು ನದಿಯ ಉಪನದಿಗಳು ಯಾವುದು ಅಂತಾರೆ? ಜೀಲಂ ಇದೆ, ಚೀನಾಬ್ ಇದೆ, ಬಿಯಾಸ್ ಇದೆ, ರಾವಿ ಇದೆ, ಸಟ್ಲಜ್ ಇದೆ. ಈ ಐದು ನದಿಗಳನ್ನ ಏನ್ ಮಾಡ್ತೀವಿ ಅಂತಾರೆ ಸಿಂಧು ನದಿಯ ಉಪನದಿಗಳು ಅಂತ ಹೇಳ್ತೀವಿ. ಪಾಕಿಸ್ತಾನ ಮತ್ತು ಭಾರತದ ಮಧ್ಯ ವಿವಾದಾತ್ಮಕವಾಗಿರ್ತಕ್ಕಂತಹ ಬಹಳಷ್ಟು ವಿವಾದಕ್ಕೊಳಗಾಗಿರ್ತಕ್ಕಂಥ ನದಿ ಯಾವುದು ಅಂತಾರೆ? ಸಿಂಧು ನದಿ. ಸೊ ಹಾಗಾಗಿ ಸಿಂಧು ನದಿಯ ಉಪನದಿಗಳಂತಂದಾಗ ಜೀಲಂ ಆಗಿರ್ಬೋದು, ಚೀನಾಬ್ ಆಗಿರ್ಬೋದು, ಬಿಯಾಸ್ ಆಗಿರ್ಬೋದು, ರಾವಿ ಆಗಿರ್ಬೋದು, ಸಟ್ಲಜ್ ಆಗಿರ್ಬೋದು. ಸೊ ಇವಿಷ್ಟು ಸಿಂಧು ನದಿಯ ಉಪನದಿಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಅಲಕನಂದ ಮತ್ತು ಭಗೀರಥಿ ನದಿಗಳ ಸಂಗಮವಾಗುವುದು ಎಲ್ಲಿ ಅಂತ ಇದೆ. ಅದಾ ಅಲಕನಂದ ಮತ್ತು ಭಗೀರಥಿ ನದಿಗಳ ಸಂಗಮವಾಗುವುದು ಎಲ್ಲಿ? ಆಪ್ಷನ್ ಎ ರುದ್ರಪ್ರಯಾಗ, ಆಪ್ಷನ್ ಬಿ ದೇವಪ್ರಯಾಗ, ಆಪ್ಷನ್ ಸಿ ವಿಷ್ಣು ಪ್ರಯಾಗ, ಆಪ್ಷನ್ ಡಿ ನಂದ ಪ್ರಯಾಗ. ಸೊ ಹಾಗಾದ್ರೆ ಎಲ್ಲಿ ಅಂತಂದ್ರೆ ಈ ಒಂದು ಅಲಕನಂದ ಮತ್ತು ಭಗೀರಥಿ ನದಿಗಳು ಸಂಗಮವಾಗುವುದು ಎಲ್ಲಿ ಅಂತ ನೋಡಿದಾಗ ಎಲ್ಲಿ ಅಂತಾರೆ? ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದೇವಪ್ರಯಾಗ ಅಂತ ಹೇಳ್ತೀವಿ. ಹಂಗಾದ್ರೆ ಅಲಕನಂದ ಮತ್ತು ಮಂದಾಕಿನಿ ನದಿ ಈ ಒಂದು ಸಂಗಮ ಆಗ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ರುದ್ರಪ್ರಯಾಗ. ಅಲಕನಂದ ಮತ್ತು ಮಂದಾಕಿನಿ ನದಿ ಸಂಗಮ ಆಗ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ರುದ್ರಪ್ರಯಾಗ. ಅಲಕನಂದ ಮತ್ತು ಧೌಲಿಗಂಗಾ ನದಿಗಳು ಸಂಗಮವಾಗೋದು ಎಲ್ಲಿ ಅಂತಾರೆ? ವಿಷ್ಣು ಪ್ರಯಾಗ. ಅಲಕನಂದ ಮತ್ತು ನಂದಾಕಿನಿ ಯಾವುದು ಅಂತಾರೆ? ನಂದ ಪ್ರಯಾಗ ಅಂತ ಹೇಳ್ತೀವಿ. ನಂದಾಕಿನಿ ಬೇರೆ, ಮಂದಾಕಿನಿ ಬೇರೆ, ನಂದ ಪ್ರಯಾಗ. ಅಲಕನಂದ ಮತ್ತು ಪಿಂಡರ್ ಗಂಗಾ ಈ ನದಿಗಳು ಎಲ್ಲಾಗ್ತಾವ ಅಂದ್ರೆ ಕರ್ಣ ಪ್ರಯಾಗ ಅಂತಕ್ಕಂಥವ್ರ ಜೊತೆ ಸೇರ್ಕೊಳ್ತವೆ, ಸಂಗಮ ಆಗ್ತಕ್ಕಂಥ ಸ್ಥಳಗಳು. ಅಂದ್ರೆ ರುದ್ರ ಪ್ರಯಾಗ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ ಮತ್ತು ಕರ್ಣ ಪ್ರಯಾಗ ಅಂತ ಹೇಳ್ತೀವಿ. ಎಸ್, ಯಾವುದು ರಬಿ ಬೆಳೆಯಲ್ಲ ಅಂತ ಕೇಳಿದ್ದಾರೆ. ಯಾವುದು ರಬಿ ಬೆಳೆಯಲ್ಲ? ಸೊ ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಕಡಲೆ, ಆಪ್ಷನ್ ಸಿ ಸಾಸಿವೆ, ಆಪ್ಷನ್ ಡಿ ಭತ್ತ. ಸೊ ಹಾಗಾದ್ರೆ ಯಾವುದು ರಬಿ ಬೆಳೆಯಲ್ಲ ಅಂತಂದಾಗ ಯಾವುದು ರಬಿ ಬೆಳೆಯಲ್ಲ ಅಂತ ನೋಡಿದ್ರೆ ಭತ್ತ ರಬಿ ಬೆಳೆಯಲ್ಲ. ಓಕೆ, ಭತ್ತ ಅಂತಕ್ಕಂಥದ್ದು ರಬಿ ಬೆಳೆಯಲ್ಲ. ಅಕ್ಟೋಬರ್ನಲ್ಲಿ ಬಿತ್ತನೆ ಮಾಡಿ ಮಾರ್ಚ್ನಲ್ಲಿ ಕಟಾವು ಮಾಡೋದನ್ನ ಏನಂತ ಕರೀತಾರೆ ಅಂತಾರೆ? ರಬಿ ಬೇಸಾಯ ಅಂತ ಕರಿತೀವಿ. ಅಕ್ಟೋಬರ್ ಒಳಗಡೆ ಬಿತ್ತನೆ ಮಾಡ್ತಾರೆ, ಮಾರ್ಚ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಕಟಾವು ಮಾಡ್ತಾರೆ. ಅಂತ ಬೆಳೆಯನ್ನು ನಾವೇನಂತ ಕರಿತಿದ್ರೆ ರಬಿ ಬೆಳೆ ಅಂತ ಹೇಳ್ತೀವಿ. ಜುಲೈನಲ್ಲಿ ಬಿತ್ತನೆ ಮಾಡಿಕೊಂಡು ಅಕ್ಟೋಬರ್ನಲ್ಲಿ ಕಟಾವು ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಖಾರೀಫ್ ಬೆಳೆ ಅಂತ ಕರಿತೀವಿ. ಎಸ್, ಭಾರತದ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಇರೋದೆಲ್ಲಿ? ಭಾರತದ ಮೆಕ್ಕೆಜೋಳ ಪಾರ್ಕ್ ಅಲ್ಲ ಇದು. ಓಕೆ, ಮೆಕ್ಕೆಜೋಳದ ಪಾರ್ಕ್ ಅಲ್ಲ, ಪಾರ್ಕ್ ಇರೋದ್ ಇಸ್ ರಾಣಿಬೆನ್ನೂರು. ಬಟ್ ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಕೇಳಿದ್ದಾರೆ. ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ರಾಜಸ್ಥಾನ್. ಹಾಗಾದ್ರೆ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಾರ? ನಮ್ಮ ಕರ್ನಾಟಕದ ಮಂಡ್ಯ. ಜೋಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಾರೆ? ಹೈದರಾಬಾದ್. ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲಿ ಅಂತಂದ್ರೆ ಮಂಡ್ಯದಲ್ಲಿದೆ.
ಜೋಳದ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಾರೆ ಹೈದರಾಬಾದ್. ಭಾರತದ ರಾಗಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಾರೆ ತುಮಕೂರಲ್ಲಿದೆ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಎಲ್ಲೈತಿ ಅಂದ್ರೆ ಫಿಲಿಪೈನ್ಸ್ ಒಳಗಡೆ ಇದೆ, ಅದ ಫಿಲಿಪೈನ್ಸ್ ಒಳಗಡೆ ಇದೆ. ರಾಷ್ಟ್ರೀಯ ಭತ್ತ ಕೇಂದ್ರ ಎಲ್ಲೈತಿ ಅಂದ್ರೆ ಒರಿಸ್ಸಾದ ಕಟಕ್ ಒಳಗಡೆ ಇದೆ. ರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಒಡಿಸಾದ ಕಟಕ್. ಅಂತಾರಾಷ್ಟ್ರೀಯ ಈ ಒಂದು ಭತ್ತ ಸಂಶೋಧನಾ ಕೇಂದ್ರ ಫಿಲಿಪೈನ್ಸ್ ಅಲ್ಲಿದೆ. ಭಾರತದ ರಾಗಿ ಸಂಶೋಧನಾ ಕೇಂದ್ರ ತುಮಕೂರಲ್ಲಿದೆ. ಜೋಳ ಸಂಶೋಧನಾ ಕೇಂದ್ರ ಹೈದರಾಬಾದ್ ಅಲ್ಲಿದೆ. ಅಂಡ್ ಅದೇ ರೀತಿ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲೈತಿ ಅಂತಂದ್ರೆ ಆಂಧ್ರಪ್ರದೇಶದ ರಾಜಮಂಡ್ರಿ ಒಳಗಡೆ ಇದೆ. ಓಕೆ, ಭಾರತದ ಜಾವಾ ಅಂತ ಹೇಳ್ಬಿಟ್ಟು ಯಾವ ಒಂದು ರಾಜ್ಯ ಕರಿತೀವಿ? ಭಾರತದ ಜಾವಾ, ಜಾವಾ ಮತ್ತು ಸುಮಾತ್ರಾ ಅಂತ ನೋಡ್ತೀವಿ ನಾವು ದ್ವೀಪಗಳು. ಸೊ ಹಾಗಾದ್ರೆ ಭಾರತ ಜಾವಾ ಅಂತ ಯಾವ್ದು ಕರಿತೀವಿ? ಇಂಡೋನೇಷ್ಯಾದ ದ್ವೀಪಗಳು ಜಾವಾ ಮತ್ತು ಸುಮಾತ್ರಾ. ಬಟ್ ಇಲ್ಲಿ ಭಾರತದ ಜಾವಾ ಅಂತ ಬಿಟ್ಟು ಯಾವ ರಾಜ್ಯ ಕರಿತೀವಿ ಅಂತ ಕೇಳಿದ್ದಾರೆ. ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಸೊ ಹಾಗಾದ್ರೆ ಇಲ್ಲಿ ಉತ್ತರ ಪ್ರದೇಶಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಭಾರತದ ಜಾವಾ ಅಂತ ಕರಿತೀವಿ. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಅತಿ ಹೆಚ್ಚು ಕಬ್ಬು ಬೆಳೆಯುವುದರಿಂದ ಇದನ್ನ ಏನಂತ ಕರಿತೀವಿ ಅಂತ ಭಾರತದ ಜಾವಾ ಅಂತ ಕರಿತೀವಿ. ಕಬ್ಬಿಣದ ವೈಜ್ಞಾನಿಕ ಹೆಸರು ಏನು ಅಂತ ಸಖ್ಯಾರಂ ಅಫಿಸಿನೇರಿಯಂ ಅಂತ ಕರೀತಾರೆ. ಸೊ ಕಬ್ಬಿನ ರಾಸಾಯನಿಕ ವೈಜ್ಞಾನಿಕ ಹೆಸರು ಏನು ಅಂತಂದ್ರೆ ಸಖ್ಯಾರಂ ಅಫಿಸಿನೇರಿಯಂ ಅಂತ ಕರಿತೀವಿ. ಕಬ್ಬು ಉತ್ಪಾದನೆಗೆ ಅತಿ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥ ದೇಶ ಯಾವುದು, ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ದೇಶ ಯಾವುದು ಅಂತ ದಟ್ ಈಸ್ ಬ್ರೆಜಿಲ್. ಎಸ್, ಭಾರತದ ಆಹಾರ ತಂತ್ರಜ್ಞಾನ ಸಂಸ್ಥೆ ಇರೋದೆಲ್ಲಿ? ಭಾರತದ ಆಹಾರ ತಂತ್ರಜ್ಞಾನ ಸಂಸ್ಥೆ ಅಂತ ಹೇಳಿದ್ರು. ಸೊ ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಕೊಟ್ಟಾಯಂ, ಆಪ್ಷನ್ ಡಿ ಯಾವುದು ಅಂದ್ರೆ ಡೆಹರಾಡೂನ್. ಸೊ ಹಾಗಾದ್ರೆ ಭಾರತದ ಆಹಾರ ತಂತ್ರಜ್ಞಾನ ಸಂಸ್ಥೆ ಇರೋದೆಲ್ಲಿ ಅಂತಂದ್ರೆ ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಮೈಸೂರು. ಮೈಸೂರು ಏನಾಗುತ್ತೆ ಅಂತಾರೆ ಈ ಒಂದು ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಇರೋದೆಲ್ಲಿ ಅಂತಂದ್ರೆ ಮೈಸೂರು ಒಳಗಡೆ. ಭಾರತದ ಅರಣ್ಯ ಸಂಶೋಧನಾ ಸಂಸ್ಥೆ ಯಾವುದು ಅಂತಾರೆ ಡೆಹರಾಡೂನ್. ಭಾರತದ ಅರಣ್ಯ ಸಂಶೋಧನಾ ಸಂಸ್ಥೆ ಯಾವುದು ಅಂದ್ರೆ ಡೆಹರಾಡೂನ್. ಭಾರತದ ಎಮ್ಎ ಸಂಶೋಧನಾ ಸಂಸ್ಥೆ ಎಲ್ಲೈತಿ ಅಂತಾರೆ ಹಿಸ್ಸಾರ್ ಒಳಗಡೆ ಇದೆ. ಅಥವಾ ಎಮ್ಎ ಸಂಶೋಧನಾ ಸಂಸ್ಥೆ ಇರೋದೆಲ್ಲಿ ಅಂದ್ರೆ ಹಿಸ್ಸಾರ್ ಒಳಗಡೆ. ಭಾರತ ಚರ್ಮದ ಸಂಶೋಧನಾ ಸಂಸ್ಥೆ ಎಲ್ಲೈತಿ ಅಂದ್ರೆ ಚೆನ್ನೈಯಲ್ಲಿದೆ. ಭಾರತ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಎಲ್ಲೈತಿ ಅಂದ್ರೆ ಶಿಮ್ಲಾದೊಳಗಡೆ ಇದೆ. ಹೌದಾ? ಅಂಡ್ ಮೇಲೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ಯಾವ್ದು ಅಂದ್ರೆ ಕೊಟ್ಟಾಯಂ ಅಂತ. ಕೊಟ್ಟಾಯಂ ಅಲ್ಲಿ ಏನಿದೆ ಅಂತಂದ್ರೆ ರಬ್ಬರ್ ಮಂಡಳಿ ಇದೆ. ಹೌದಾ? ಸೊ ರಬ್ಬರ್ ಮಂಡಳಿ ಸ್ಥಾಪನೆ ಆಗಿರೋದೆಲ್ಲಿ ಅಂತಾರೆ ಅಂದ್ರೆ ಕೇರಳದ ಕೊಟ್ಟಾಯಂ ಅಂತ ಹೇಳಿ ರಬ್ಬರ್ ಮಂಡಳಿ ಸ್ಥಾಪನೆ ಆಗಿರೋದು. ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆಯನ್ನು ಹೊಂದಿರತಕ್ಕಂಥ ನದಿ ಯಾವುದು ಅಂತ ಲಾಸ್ಟ್ ಕ್ವಶನ್ ಇರೋದು. ಸೊ ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಕೋಸಿ, ಆಪ್ಷನ್ ಸಿ ಹೂಗ್ಲಿ, ಆಪ್ಷನ್ ಡಿ ದಾಮೋದರ. ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಹೂಗ್ಲಿ ನದಿ. ಒಳನಾಡು ಜಲ ಸಾರಿಗೆ ಅಂತ ಹೇಳ್ತೀವಿ. ಒಳನಾಡು ಜಲ ಸಾರಿಗೆಯನ್ನು ಹೊಂದಿರತಕ್ಕಂಥ ನದಿ ಯಾವುದು ಅಂದ್ರೆ ಹೂಗ್ಲಿ ನದಿ. ಪ್ರಪಂಚದ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆ ಹೊಂದಿರತಕ್ಕಂಥ ನದಿ ಯಾವುದು ಅಂತಾರೆ ರೈನ್ ನದಿ. ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳನಾಡು ಜಲ ಸಾರಿಗೆ ಹೊಂದಿರತಕ್ಕಂಥ ನದಿ ಯಾವುದು ಅಂತಾರೆ ತುಂಗಭದ್ರಾ ನದಿ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ನಾವು ಸುಮಾರು ಕ್ವಶನ್ಸ್ ಗಳನ್ನ ಸ್ಪೆಷಲಿ ಜಿಯೋಗ್ರಫಿ ಮೇಲ್ಗಡೆ ಫಿಸಿಕಲ್ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಸೈನ್ಸ್ ಒಳಗಡೆ ಫಿಸಿಕ್ಸು, ಅದಾದ್ಮೇಲೆ ನೆಕ್ಸ್ಟ್ ಬಯಾಲಜಿ, ಆಮೇಲೆ ಕೆಮಿಸ್ಟ್ರಿ ಮೇಲೆ ನಾವು ಸುಮಾರು ಕ್ವಶನ್ಸ್ ಡಿಸ್ಕಶನ್ ಮಾಡಿದ್ವಿ. ಆಲ್ರೆಡಿ ಕರೆಂಟ್ ಅಫೇರ್ಸ್ ಕೂಡ ನಾವು ಜನವರಿಯಿಂದ 2023 ಜನವರಿಯಿಂದ ಅಪ್ ಟು ಡಿಸೆಂಬರ್ ವರ್ಗೂ ಮತ್ತು ಜನವರಿದೆಲ್ಲ ಅಗೇನ್ ಜನವರಿ 2024 ವರ್ಗೂ ನಾವು ಕರೆಂಟ್ ಅಫೇರ್ಸ್ ಅನ್ನ ನೋಡಿದೀವಿ. ಅಂಡ್ ಆಲ್ಮೋಸ್ಟ್ ಆಲ್ ನಮ್ದು ಹಿಂದಿಂದೆಲ್ಲ ವಿಡಿಯೋಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮೇಲ್ಗಡೆ, ಆಮೇಲೆ ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಮೇಲ್ಗಡೆ ಕಂಪ್ಲೀಟ್ ಆಗಿ ನಿಮಗೆ ಈ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋದು. ಆ್ಯಂಡ್ ನಾಳೆ ಯಾರ್ಯಾರು ಎಕ್ಸಾಮ್ಸ್ ಅನ್ನು ಬರೀತಿದಾರೆ ಪಿ ಸಿ ಎಕ್ಸಾಮ್ಸ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ. ಎಕ್ಸಾಮ್ ಗಿವ್ ಯುವರ್ ಬೆಸ್ಟ್. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು 100% ಬೆಸ್ಟ್ ಕೊಡ್ರಿ. ಕನ್ಫ್ಯೂಷನ್ ಮಾಡಿಕೊಂಡು ಮತ್ತೆ ಎಲ್ಲ ರಾಂಗ್ ಆಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅನ್ನೋದು ತಲೆಯಲ್ಲಿರಲಿ. ಅಂಡ್ ಆದಷ್ಟು ಮಾರ್ನಿಂಗ್ ಟಿಫನ್ ಮಾಡ್ಕೊಡ್ರಿ. ಮಾರ್ನಿಂಗ್ ಟಿಫನ್ ಮಾಡ್ಕೊಡ್ರೆ ಪೂರಿ ತಿಂದೆ ಅಂತವೆಲ್ಲ ಆಯಿಲಿ ಫುಡ್ ಎಲ್ಲ ತಿನ್ನಕ್ ಹೋಗ್ಬೇಡ್ರಿ. ಸೊ ಹೆಲ್ದಿ ಫುಡ್ ತಿನ್ರಿ ಮಾರ್ನಿಂಗು. ಸೊ ಅದಾದ್ಮೇಲೆ ಎಕ್ಸಾಮ್ಗೆ ಹೋಗಿ ಕಾನ್ಫಿಡೆಂಟ್ಲೇ ಬರ್ರಿ. ಎಷ್ಟು ಬರಿತಾವೆ ಬಟ್ ಕಾನ್ಫಿಡೆಂಟ್ ಆಗಿರಿ. ಆಮೇಲೆ ಎಕ್ಸಾಮ್ ಮುಗಿಸ್ಕೊಂಡ್ ಬಂದು ಮತ್ತೆ ಟೆನ್ಷನ್ ಮಾಡ್ಕೊಳ್ಬೇಡ. ಅಂಕಿ ಅನ್ಸರ್ ಬರುತ್ತೆ ಸ್ವಲ್ಪ ವೇಟ್ ಮಾಡಿ. ಸೊ ಅದಾದ್ಮೇಲೆ ಈ ಕ್ಲಾಸ್ ಅನ್ನ ಜಸ್ಟ್ ರಿವೈಸಿಗೆ ಅಂತ ಇಟ್ಕೊಳ್ರಿ. ಹೌದಾ? ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವಿಸನ್ ಬಹಳ ಇಂಪಾರ್ಟೆಂಟ್. ಆಮೇಲೆ ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ಕ್ಲಾಸ್ ಅಲ್ಲಿ ನೋಡ್ಕೊಳ್ಳೋದು, ಕ್ಲಾಸ್ ಅವ್ರಿಗೆ ಕೊಡೋದು, ಬುಕ್ಸ್ ಓದೋದೆಲ್ಲ ಮಾಡಕೋಬೇಡ್ರಿ. ಫ್ರೀ ಮೈಂಡೆಡ್ ಅಂತ ಹೋಗ್ಬಿಟ್ಟು ಎಕ್ಸಾಮ್ ಬರೀವಿ. ಅಂಡ್ ಎಲ್ಲರಿಗೂ ಚೆನ್ನಾಗಿ ಓದ್ರಿ, ಸಾರಿ ಚೆನ್ನಾಗಿ ರಿವಿಸನ್ ಮಾಡ್ಕೊಡ್ರಿ. ಕ್ಲಾಸಸ್ ಅನ್ನ ಚೆನ್ನಾಗಿ ಮಾಡ್ರಿ ಎಕ್ಸಾಮ್ಗೆ. ಅಂಡ್ ಎಲ್ಲರೂ ಸ್ವೀಟ್ ತೊಗೊಂಬಂದು ಪಿ ಸಿ ಎಕ್ಸಾಮ್ ಪಾಸ್ ಆಗಿರ್ತೈತೆ ನಮ್ಮ ಕ್ಲಾಸಿಕ್ ಅಕಾಡೆಮಿ ಬಂದು ಕೊಟ್ಬಿಟ್ಟು ಹೋಗ್ರಿ. ಆ್ಯಂಡ್ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಾಳೆ ಎಕ್ಸಾಮ್ಗೆ ಹೋಗೋರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಮ್ಮ ಕಡೆಯಿಂದ ನಮ್ಮ ಕ್ಲಾಸಿಕ್ ಎಜುಕೇಷನ್ ಸಂಸ್ಥೆಯಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.